ಬೇಗ ಹೋಗಿ ಒಂದು ಸಾಂಬಾರ್ ರೆಸಿಪಿ ನೋಡ್ಕೊಂಡು ಬರೋಣ. ಇದು ಅಮ್ಮನ ಮನೆಯಲ್ಲಿ ನಾನು ಕಲ್ತ್ಕೊಂಡಂಥ ಒಂದು ರೆಸಿಪಿ, ಹಾಗೆ ಇದು ಅಜ್ಜಿ ರೆಸಿಪಿ. ಸೊ ಇದು ಅವರೆಬೇಳೆ. ಅವರೆಬೇಳೆ ಅಂತಂದರೆ ಒಣಗಿರುವಂಥ ಅವರೆಕಾಳನ್ನು ಬೇಳೆಯಾಗಿ ಮಾಡಿಟ್ಕೊಂಡಿರ್ತಾರೆ ಅಂಗಡಿನಲ್ಲಿ ತೊಗೊಂಡು ಬಂದಿರುವಂಥ ಅವರೆಬೇಳೆ. ಹಾಗೆ ಇದು ಹೀರೆಕಾಯಿ. ಹೀರೆಕಾಯಿ ಮತ್ತು ಅವರೆಬೇಳೆ ಎರಡು ಸೇರಿಸಿ ಇವತ್ತೊಂದು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಇದನ್ನು ಪರ್ಪು ಅಂತ ಕರೀತಾರೆ, ಪರ್ಪು ಅಂತಾರೆ, ಹಾಗೆ ಮಸ್ಕಾಯಿ ಅಂತ ಕೂಡ ಹೇಳ್ತಾರೆ. ಇದೇ ಹೀರೆಕಾಯಿ ಬದಲಾಗಿ ಬೇರೆ ತರಕಾರಿ ಅಂದರೆ ಪಡವಲಕಾಯಿ ಹಾಕಿ ಕೂಡ ಮಾಡ್ಕೋಬೋದು. ಸೊ ತುಂಬ ರುಚಿಯಾಗುತ್ತೆ, ಬಾಯಿ ಚಪ್ಪರಿಸ್ಕೊಂಡು ತಿನ್ನೋವಂಥ ಒಂದು ರುಚಿ ಕೊಡುವಂಥ ಸಾಂಬಾರ್ ರೆಸಿಪಿ ಇವತ್ತಿನ ಮಾಡ್ತಾ ಇದ್ದೀವಿ. ಮೊದಲು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ದಪ್ಪ ಬೇಳೆ ಆಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯತನಕ್ಕೋಸ್ಕರ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ಅಗಲವಾರ ಆಗಿರುವಂಥ ಪಾತ್ರೆಯಲ್ಲಿ ನಾನು ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಬೇಳೆ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ಅರಶಿನ ಹಾಕಿ ಹೇಗಿಡ್ತೀವೋ ಅದೇ ರೀತಿ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಆದರೆ ತುಂಬ ಮ್ಯಾಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಓಪನ್ ಪ್ಯಾನಲ್ಲೇ ಬೇಯೋದಕ್ಕೆ ಇಟ್ಟಿದ್ದೀನಿ. ಹೀರೆಕಾಯಿ ಕೂಡ ನಾನು ಜಾಸ್ತಿ ಸಿಪ್ಪೆ ತೆಗೆದಿಲ್ಲ, ಎಡ್ಜಸ್ ಮಾತ್ರ ಸ್ಕ್ರೇಪರಲ್ಲಿ ತೆಗೆದು ವಾಶ್ ಮಾಡಿದ್ದೀನಿ. ಬೇಳೆ ಇನ್ ಬಿಟ್ವೀನ್ ನಾವು ಚೆಕ್ ಮಾಡ್ಕೋತಾ ಇರಬೇಕು. ಸೊ ಇದು ತುಂಬ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಬೆಂದಿದೆ ಅಂದ ತಕ್ಷಣ ನಾವು ಈ ತರಕಾರಿಯನ್ನು ಕಟ್ ಮಾಡಿ ಅದಕ್ಕೆ ಹಾಕ್ಕೋಬೋದು. ಇದನ್ನೇ ನಾವು ಕುಕ್ಕರಲ್ಲಿ ಮಾಡ್ಬೋದು, ನಾನು ಈ ಥರನೇ ಪ್ರಿಫರ್ ಮಾಡ್ತೀನಿ. ಪಾತ್ರೆಯಲ್ಲಿ ಅಂದರೆ ಸ್ವಲ್ಪ ಬೇಳೆ ಬಾಯಿಗೆ ಸಿಗೋ ಹಾಗಿರಲಿ ಅನ್ನೋಕ್ಕೋಸ್ಕರ ಪಾತ್ರೆಯಲ್ಲೇ ನಾನು ನೋಡಿಕೊಂಡು ಬೇಯಿಸ್ಕೊತಿರ್ತೀನಿ. ಹೀರೆಕಾಯಿ ಕೂಡ ವಾಶ್ ಮಾಡಿ ಕಟ್ ಮಾಡ್ಕೊಂಡಾಗಿದೆ, ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಪರ್ಪ್ ಅಥವಾ ಮಸ್ಕಾಯಿ ಸಾಂಬಾರ್ಗೆ ನಾವು ತರಕಾರಿ ಯಾವುದನ್ನೇ ಹಾಕ್ಕೋಬೋದು, ಪಡವಲಕಾಯಿ ಅಥವಾ ಹೀರೆಕಾಯಿ ಯಾವುದಾದ್ರೂ ಹಾಕ್ಕೋಬೋದು. ಆದರೆ ಬೇಳೆ ಮಾತ್ರ ಅವರೇ ಬೇಳೆನೇ ಹಾಕ್ಕೋಬೇಕು, ಬೇರೆ ಯಾವುದು ಬೇಳೆ ಇದಕ್ಕೆ ಸೂಟ್ ಆಗಲ್ಲ. ಅದು ಒಂದು ರೀತಿ ಅವರೇ ಬೇಳೆ ರುಚಿ ಇದಕ್ಕೆ ಮೇಯ್ನಾಗಿ ಒಂದು ಅದರದೇ ಒಂದು ರುಚಿ ಕೊಡುತ್ತೆ. ಬೇಳೆ ಸ್ವಲ್ಪ ಬೆಂದಿದ ನಂತರ, ಅರ್ಧ ಭಾಗ ಬೆಂದಿದ ನಂತರ ನಾನು ತರಕಾರಿ ಹಾಕಿದ್ದೀನಿ. ಅದು ಬೇಯೋ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಎರಡು ರೀತಿ ಮೆಣಸಿನಕಾಯಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಒಂದು ಬ್ಯಾಡಗಿ ಮೆಣಸಿನಕಾಯಿ ಮತ್ತೊಂದು ಖಾರದ ಮೆಣಸಿನಕಾಯಿ. ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಲೈಟಾಗಿ ಬಣ್ಣ ಕೊಡಲಿ ಅನ್ನೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೋದು. ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಮೆಣಸಿನ್ಕಾಯಿ ಹುರ್ಕೊಂಡ ಮೇಲೆ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಒಂದು ಸ್ಪೂನ್ ಗಸಗಸೆ, ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕಾಲು ಅಥವಾ ಅರ್ಧ ಹೋಳಷ್ಟು ತೆಂಗಿನಕಾಯಿ. ಸೊ ಇದರಲ್ಲಿ ಮೆಣಸು ಮತ್ತು ಬೆಳ್ಳುಳ್ಳಿ ಇರೋದೇ ಇದಕ್ಕೆ ಇನ್ನೂ ಒಂದು ಸ್ಪೈಸಿನೆಸ್, ಹಾಗೆ ಬಾಯಿಗೆ ಒಂದು ರುಚಿ ಕೊಡುವಂಥ ಸಾಂಬಾರು ಅಂತಲೇ ಹೇಳ್ಬೋದು. ಕಾಯಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮೊದಲು ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ, ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ. ಮೊದಲೇ ನೀರು ಹಾಕ್ಕೊಂಡ್ರೆ ಗಸಗಸೆ, ಮೆಣಸು, ತೆಂಗಿನಕಾಯಿ ಇದೆಲ್ಲ ನೀಟಾಗಿ ನುಣ್ಣಗಾಗೋದಿಲ್ಲ. ಒಂದು ಎರಡು ಮೂರು ಸತಿ ಅದನ್ನು ಓಡಿಸ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಅಷ್ಟರಲ್ಲಿ ಅವರೇ ಬೇಳೆ ಮತ್ತು ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಹೀರೆಕಾಯಿ ಹಾಕುವಾಗ ಆದಷ್ಟು ಬೇಳೆ ಅರ್ಧ ಭಾಗ ಬೆಂದಿದೆ ಅಂತ ನೋಡಿಕೊಂಡು ನಂತರ ನಾವು ಹೀರೆಕಾಯಿ ಹಾಕ್ಕೋಬೇಕು. ಹಾಗೆ ಉಪ್ಪು ಕೂಡ ನಾವು ಇವಾಗಲೇ ಹಾಕ್ಕೊಂಬಿಟ್ರೆ ಬೇಳೆ ಬೇಯೋದಿಲ್ಲ, ಬೇಳೆ ತರಕಾರಿ ಎಲ್ಲ ಇನ್ನೇನು ಬೇಯ್ತಾ ಇದೆ ಅಂತ ಅನ್ನೋವಾಗ ಉಪ್ಪು ಹಾಕ್ಕೋಬೇಕು. ಸಾಂಬಾರ್ಗೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಉಪ್ಪನ್ನು ಹಾಕೋತೀನಿ. ಆ ತರಕಾರಿ ಮತ್ತು ಬೇಳೆ ಬೆಂದಿದೆ ಅಂತ ಚೆಕ್ ಮಾಡಿಕೊಂಡು ನಾವು ರುಬ್ಬಿರೋಂಥ ಮಸಾಲೆ ಹಾಕಿ ನೀರನ್ನು ಕನ್ಸಿಸ್ಟೆನ್ಸಿ ನಾವು ನೋಡಿಕೊಂಡು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಗಟ್ಟಿ ತೆಳುವು ಎಷ್ಟು ನೋಡಿಕೊಂಡು ಹಾಕ್ಕೋಬೋದು. 10 ನಿಮಿಷ ನಾವು ಅದನ್ನು ಕುದಿಸ್ಕೋಬೇಕು. ಅದು ಕುದಿಯೋವಂಥ ಟೈಮಲ್ಲಿ ನಾನು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟನ್ನು ಎಣ್ಣೆನಲ್ಲಿ ಫ್ರೈ ಮಾಡಿ ಸಾಂಬಾರು ಕುದ ನಂತರ ಮೇಲಿಂದ ಹಾಕ್ಕೋಬೋದು. ವಿತಿನ್ 20 ಮಿನಿಟ್ಸಲ್ಲಿ ನಮಗೆ ಸಾಂಬಾರು ರೆಡಿಯಾಗುತ್ತೆ. ಬೇಳೆ ನೆನೆಸಿಟ್ಕೊಂಡಿದ್ರೆ ಬೇಗ ಬೇಯುತ್ತೆ, ತರಕಾರಿ ಬೇಯೋದಕ್ಕೂ ಕೂಡ ಹೆಚ್ಚಿನ ಸಮಯ ಹಿಡಿಸಲ್ಲ. 10 ನಿಮಿಷ ಇದು ಕುದ್ದಿದೆ ಅಂತ ನಾನು ಗೊತ್ತಾದ ನಂತರ ನಾನು ಇಲ್ಲಿ ಆ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇಷ್ಟೆ, ತುಂಬ ರುಚಿಯಾಗುತ್ತೆ. ನಿಜಕ್ಕೂ ಇವಾಗಲೂ ನನಗೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ರುಚಿಯಾಗಿತ್ತು. ಖಂಡಿತ ನೀವು ಟ್ರೈ ಮಾಡಿ. ಮುದ್ದೆ ಜೊತೆಗೆ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಇದು ನಮ್ಮನೆಯಲ್ಲಿ ಮಾಡುವಂಥ ಪರ್ಪ್ ಅಥವಾ ಮಸ್ಕಾಯಿ ಸಾಂಬಾರ್ನ ರೆಸಿಪಿ. ಅಜ್ಜಿ ಅಥವಾ ಅಮ್ಮನ ಕಡೆಯಿಂದ ನಾನು ಕಲ್ತ್ಕೊಂಡಂಥ ಒಂದು ರೆಸಿಪಿಯನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕೂಡ ಮಾಡ್ತಾ ಇದ್ದೀರಾ ಅಂತನ್ನೋದಾದರೆ ಪ್ಲೀಸ್ ಈಗಲೇ ಒಂದು ಲೈಕ್ ಮಾಡಿ. ಕೊರಿಯನ್ ಸ್ಟೈಲ್ ಅಲ್ಲಿ ಹಾರ್ಟ್ ಎಲ್ಲಿ ಹಾರ್ಟ್ ಆಯ್ತು ಇದು ಹಾರ್ಟ್ ಇದು ಏನ್ ಮಾಡ್ತಾ ಇದ್ದೀನಿ. ನಿನ್ನೆ ವ್ಲಾಗ್ನ ನೀವೆಲ್ಲ ಎಂಜಾಯ್ ಮಾಡಿದಿರಾ ಅಂತ ಅಂದ್ಕೋತೀನಿ. ಸೊ ಗಾಡೀಲಿ ಹೋಗ್ತಾನೆ ನಾನು ಸಾಕಷ್ಟು ಕವರ್ ಮಾಡಿದೆ, ಗ್ರೀನರಿನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ. ತುಂಬ ಚೆನ್ನಾಗಿರುತ್ತೆ ಆ ಕಡೆ ಗ್ರೀನರಿ ಅಂತಂದು ತೋರ್ಸೋಕ್ಕೋಸ್ಕರ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಗಾಡಿ ಇಟ್ಕೊಂಡು ಹೋಗ್ತಾ ಇದೆ. ಸೊ ನಿಮಗೆಲ್ಲ ಅದು ಇಷ್ಟ ಆಯಿತು ಅಂತ ನನಗೂ ತುಂಬ ಖುಷಿ ಆಯಿತು.
ಹಾಗೆ ಹೋಲಿದ ಕಡೆ ನಾನು ಹೋಗ್ತಾನೆ ಇಲ್ಲ ಅತ್ತೆ ಮನೆಗೆ ಹೋದ್ರೆ ಅತ್ತೆ ಮನೆಯಲ್ಲಿ ಏನಾದ್ರು ಹಬ್ಬಗಳಲ್ಲಿ ಮಾತ್ರ ವರ್ಷಕ್ಕೆ ನಾವು 3-4 ಸತಿ ಮಾತ್ರ ಹೋಗ್ತಿದ್ವಿ ಬೇರೆ ಟೈಮಲ್ಲಿ ಅವರೇ ಕೆಲವು ಸತಿ ಬಂದು ಹೋಗ್ತಾ ಇದ್ರು ಸೋ ಇವಾಗ ಕಾರ್ಯ ಇರೋದ್ರಿಂದ ಮೊನ್ನೆ 2-3 ಸತಿ ನಾವು ಒಂದೇ ತಿಂಗಳಲ್ಲಿ 2-3 ಸತಿ ಹೋಗಿ ಬರಬೇಕಾಯ್ತು ಹಾಗೆ ಈಗಷ್ಟೇ ಒಂದು ಕಮೆಂಟ್ ಓದ್ತಾ ಇದ್ವಿ ಕಮೆಂಟ್ ಅಲ್ಲಿ ಏನಂತಂದ್ರೆ ಬ್ಲಾಗ್ ಅನ್ನ ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳದೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳದೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಮೆಂಟ್ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತು ಹಾಗಾಗಿ ಅಲ್ಲಿ ರಿಪ್ಲೈ ಮಾಡೋಕ್ಕಿಂತಲೂ ಸುಮಾರು ಜನಕ್ಕೆ ಅದು ಆ ರೀತಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕ್ಲಿಯರ್ ಮಾಡಬೇಕು ಅನ್ನೋಕ್ಕೋಸ್ಕರನೇ ನಾನು ಇವಾಗ ವಿಡಿಯೋ ಮೂಲಕನ ಹೇಳಬೇಕಾಯ್ತು ನಿಮಗೆ ಸ್ವಲ್ಪ ವೆಹಿಕಲ್ ಶಬ್ದ ಫ್ಯಾನ್ ಶಬ್ದ ಕೇಳಿಸ್ಬೋದು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ತುಂಬಾ ವೆಹಿಕಲ್ಸ್ ಇರುತ್ತೆ ಕ್ಲೋಸ್ ಮಾಡಿದ್ದೀನಿ ಮೈನ್ ಪಾಯಿಂಟ್ ಏನಂತಂದ್ರೆ ಅವ್ರಿಗೆ ಹೇಳಿರೋದು ಏನಂದ್ರೆ ಮುದ್ದೆ ಮಾಡೋದಕ್ಕೆ ಬಂದ್ರೆ ಮಾತ್ರ ಸೊಸೆ ಆಗೋದಕ್ಕೆ ಲಾಯಕ್ಕಲ್ಲ ಇದು 21ನೇ ಶತಮಾನ ಎಲ್ಲ ಏರೋಪ್ಲೇನ್ ಓಡಿಸುವಂತ ಕಾಲದಲ್ಲಿ ಇರುವಂತ ಹೆಣ್ಮಕ್ಳು ಇವಾಗ್ಲೂ ನೀವು ಮುದ್ದೆ ಮಾಡೋದನ್ನ ಕೇಳ್ತಾ ಇದ್ದೀರಾ ನಿಮ್ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ ಅಂತ ಒಬ್ರು ಕಮೆಂಟ್ ಅಲ್ಲಿ ಕೇಳಿದಾರೆ ಬೈ ಮಿಸ್ಟೇಕ್ ಅವ್ರು ಪೂರ್ತಿ ವಿಡಿಯೋ ನೋಡದೆ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡ್ರು ಅಂತ ಅನ್ಕೋತೀನಿ ಅದನ್ನ ಹೇಳಿದ್ದು ನಮ್ಮ ಅಮ್ಮನ ಮದ್ವೆ ಟೈಮಲ್ಲಿ ಯಾವಾಗ 45 ವರ್ಷದ ಹಿಂದೆ ಈ ತರ ಪದ್ಧತಿ ಇತ್ತು ನಿಂಗ್ ಹಾಡ್ ಹೇಳಕ್ ಬರ್ತಿತ್ತಾ ಸಂಗೀತ ಬರ್ತಿದ್ಯಾ ಅಡಿಗೆ ಮಾಡಕ್ ಬರುತ್ತಾ ಇನ್ನೊಬ್ರು ಕಮೆಂಟ್ ಅಲ್ಲಿ ಯಾರೊಬ್ರು ಹೇಳಿದಾರೆ ಬೆನ್ನು ಜಗ್ ಬರುತ್ತಾ ಅಂತ ಕೇಳ್ತಾರಂತೆ ಸೊ ಆತರ ಎಲ್ಲ ಕೇಳ್ತಾ ಇದ್ರಂತೆ ಕ್ವಶನ್ಸ್ ನ ಆಮೇಲೆ ಬೆರಣಿ ತಟ್ಟಕ್ ಬರುತ್ತಾ ಅಂತ ಕೇಳ್ತಾ ಇದ್ರು ಈ ತರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಆದ್ರೆ ಇವಾಗಿನ ಹೆಣ್ಮಕ್ಳಿಗೆ ಹಂಗಲ್ಲ ನೀವು ಓದಿದ್ಯಾ ಏನ್ ಓದಿದ್ಯಾ ಅಂತ ಕೇಳ್ತಾರೆ ಇದು 21ನೇ ಶತಮಾನ ಮೇ ಬಿ ಅವ್ರು ಕಮೆಂಟ್ ಮಾಡಿರೋ ರೀತಿ ನನ್ಗೆ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡು ಅರ್ಧ ಮಾಡಿ ಕಮೆಂಟ್ ಮಾಡಿದ್ರೆ ಅಂತ ಅನ್ನಿಸ್ತು ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ದಯವಿಟ್ಟು ಹಾಗೆ ಇನ್ನೊಂದು ಕಮೆಂಟ್ ಬಂತು ನೀವ್ ಯಾಕೆ ನಿಮ್ ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಸಾರಿ ಹಾಕೊಂಡು ಹೋಗಲ್ಲ ಅಂತ ಕೇಳಿದ್ರು ಇಷ್ಟು ವರ್ಷ ಮಕ್ಕಳು ತುಂಬಾ ಚಿಕ್ಕವರಿರುವಾಗಿಂದನೂ ಕೂಡ ನಾನು ಸಾರಿ ಹಾಕೊಂಡೇ ಹೋಗ್ತಾ ಇದ್ದೆ ಬಟ್ ಈಗ ಹೋಗುವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ನಾವೇ ನಿಂತ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ನನಗೆ ಸಾರಿ ಮೇಂಟೈನ್ ಮಾಡ್ಲ ಅಥವಾ ನನ್ನಲ್ಲಿ ಕೆಲಸ ಮಾಡ್ಲ ನನಗೆ ಗಮನ ಕೊಡಕ್ಕಾಗಲ್ಲ ನಾವು ಫ್ರೀ ಆಗಿದ್ದು ಕೆಲಸ ಮಾಡ್ಲಿಕ್ಕೆ ನಮಗ್ ಫ್ರೀ ಆಗಿರ್ಬೇಕು ಅನ್ನೋಕ್ಕೋಸ್ಕರ ನಾ ಬಟ್ಟೆ ಹಾಕ್ತೀನಿ ನಾ ಮರ್ಯಾದೆ ಕಳ್ಕೊಳ್ಳೋ ತರ ಬಟ್ಟೆ ನಾನು ಹಾಕೊಂಡು ಹೋಗಲ್ಲ ನೀಟಾಗಿ ಏನು ಗೌರವಂತರನ್ನೇ ಬಟ್ಟೆ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ಬೇಕು ಹಾಗಂದ್ರೆ ಸೀರೆ ಹಾಕೊಂಡ್ರೆ ಮಾತ್ರನೇ ಅತ್ತೆ ಮನೆಗೆ ಹೋಗೋಕ್ ಸೀರೆ ಹಾಕೊಂಡೆ ಹೋಗ್ಬೇಕು ಅಂತೆಲ್ಲ ರೂಲ್ಸ್ ಎಲ್ಲ ಏನಿಲ್ಲ ಆಕ್ಚುಲಿ ಇವಾಗ ನಾವು ನಮ್ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೋಬೇಕಾಗಿರೋದು ಬಟ್ಟೆಯಿಂದ ಮನುಷ್ಯನ ಗುಣ ಅಳಿಯುವಂತದಲ್ಲ ಅತ್ತೆ ಆಗ್ಲಿ ಮಾವ ಆಗ್ಲಿ ಯಾರು ಕೂಡ ನನಗೆ ಆತರ ಹೇಳಿದಿಲ್ಲ ಸೊ ಇದು ಬೇರೆಯವ್ರಿಗೆ ತೊಂದ್ರೆ ಅಂದ್ರೆ ನಾ ಹೇಳೋ ಮಾತು ಸ್ವಲ್ಪ ಕಹಿ ಅನ್ಸ್ಬೋದು ನಮ್ಮ ಮನೆಯಲ್ಲಿ ಕೊಟ್ಟಿರೋ ಫ್ರೀಡಮ್ ನನಗಿದು ಸೊ ಬಟ್ಟೆ ಮೂಲಕ ಮನುಷ್ಯನ ಖಂಡಿತ ಅಳಿಯುವಂತದ್ದೆಲ್ಲ ನಾವು ಕಲಿಸುವಂತ ಬುದ್ಧಿ ಏನಿದೆ ಅಥವಾ ನಾವು ಕಲ್ತಿರೋಂತ ಬುದ್ಧಿನ ನಾವು ಕರೆಕ್ಟ್ ಆಗಿ ದೊಡ್ಡವ್ರ ರೀತಿ ದೊಡ್ಡವ್ರ ಜೊತೆ ನಡ್ಕೊಳ್ಳುವಂತ ರೀತಿ ಕರೆಕ್ಟ್ ಆಗಿದ್ರೆ ಸಾಕು ಅಂತ ನನಗೆ ಅನ್ಸುತ್ತೆ ನಾವೇ ಮುಂದೆ ನಿಂತ್ಕೊಂಡು ಕೆಲಸ ಮಾಡುವಾಗ ನಾನು ಸೀರೆ ಮೇಂಟೈನ್ ಮಾಡ್ಲ ಅಡಿಗೆ ಮಾಡ್ಲ ಅನ್ನಂಗಾಗುತ್ತೆ ಸೊ ಅಲಂಕಾರಕ್ಕೆ ಸೀರೆ ಹಾಕೊಂಡು ಕುತ್ಕೋ ಅಂತಂದ್ರೆ ನಾನು ಇಡೀ ದಿನ ಬೇಕಾಗಿ ಕುತ್ಕೊಂಡಿರ್ತೀನಿ ಬಟ್ ಕಂಫರ್ಟಬಲ್ ಆಗಿ ಕೆಲಸ ಮಾಡಕ್ಕೆ ಯಾವ್ದು ಬಟ್ಟೆ ನಮ್ಗೆ ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ನಾನು ಹಾಕೊಂಡು ಹೋಗಿದ್ದೆ ದಯವಿಟ್ಟು ಅದ್ರ ಬಗ್ಗೆ ಯಾರು ತಪ್ಪಾಗಿ ತಿಳ್ಕೊಬೇಡಿ ಅಂತ ನಾ ಕೇಳ್ಕೊತೀನಿ ಸೀರೆ ಖಂಡಿತ ನನಗೂ ತುಂಬಾ ಇಷ್ಟ ಆದ್ರೂ ಹಾಗೆ ಮನೆಯವ್ರಿಗೂ ಕೂಡ ನಾನು ಸ್ಯಾರಿ ಹಾಕೊಳ್ಳೋದು ಅವ್ರಿಗೂ ಇಷ್ಟನೇ ಇವಾಗ ಗಂಡು ಮಕ್ಳಿಗೂ ಹೇಗಾಗಿದೆ ಅಂದ್ರೆ ಮುಂಚೆ ಎಲ್ಲ ಪಂಚೆ ಲುಂಗಿ ಹಾಕೊಂಡೇ ಇರ್ತಿದ್ರು ಇವಾಗ ಇವ್ರಿಗೂ ಕೂಡ ಪಂಚೆ ಉಡಕ್ ಬರಲ್ಲ ಅದಕ್ಕೆ ಮೊನ್ನೆ ವೆಲ್ಕ್ರೋ ತಗೊಂಡಿದ್ದು ಹಾಗಾಗಿ ಇವಾಗ ಬಂದ್ಬಿಟ್ಟು ರೂಢಿ ಹೋಗಿದೆ ಸೊ ಹಳ್ಳಿ ಕಡೆ ಹೋದಾಗ ಪೂಜೆ ಟೈಮಲ್ಲಿ ಪಂಚೆ ಹಾಕೋತಾರೆ ನಾನು ಸ್ಯಾರಿ ಹಾಕೋಬೇಕಾಗಿತ್ತು ಬಟ್ ಕೆಲಸ ಇದ್ದ ಕಾರಣ ನಾನು ಸ್ಯಾರಿ ಹಾಕೊಂಡಿಲ್ಲ ಸೀತಾಫಲ ಎಷ್ಟು ಜನ ಅಬ್ಸರ್ವ್ ಮಾಡೋದಿಲ್ಲ ದೀಪಾಗಿ ಹಿಂಗೆ ಇದ್ರ ಒಳಗೆ ತುಂಬಾ ಸಣ್ಣ ಸಣ್ಣ ಹುಳು ಇದೆ ಪ್ರಿಯಾ ಇವಾಗ ತಾನೆ ತೋರಿಸಿದಳೆ ಸೊ ಇಷ್ಟು ದಿನ ನಾವು ಅಷ್ಟೊಂದೆಲ್ಲ ದೀಪಾಗಿ ಅಬ್ಸರ್ವ್ ಮಾಡ್ತಾನೆ ಇಲ್ಲ ಅದು ಕಾಣಿಸದೇ ಇಲ್ಲ ಅಷ್ಟು ಪೂರ್ತಿ ಸಣ್ಣಗಿರುತ್ತೆ ಆಮೇಲೆ ಬಿಳಿ ಹುಳು ಅದ್ರ ಕಣ್ಣು ಕೂಡ ಕಾಣಿಸಲ್ಲ ಆಮೇಲೆ ಪ್ರಿಯ ಏನಂತಂದ್ರೆ ನಾನು ಟೊಮೆಟೊ ಒಳಗಡೆ ಹುಳು ನೋಡಿದೀನಿ ಬೆಂಡೆಕಾಯಿ ಒಳಗಡೆ ಹುಳು ನೋಡಿದೀನಿ ಒಂದ್ಸರ್ತಿ ಬಾಳೆಹಣ್ಣು ಒಳಗಡೆ ಹುಳು ತೋರಿಸಿದ್ಲು ನನ್ ಯಾವತ್ತು ನೋಡಿಲ್ಲ ಬಾಳೆಹಣ್ಣು ಒಳಗಡೆ ಏನೇ ಕೊಟ್ರು ಹುಡುಕ್ಬಿಟ್ಟು ಹುಡುಕ್ಬಿಟ್ಟು ತಿಂತಿರ್ತಾಳೆ ನೀರ್ ಕೊಟ್ರು ಹುಡುಕ್ಬಿಟ್ಟು ಕುಡಿತಾಳೆ ಅದೇನೋ ಗೊತ್ತಿಲ್ಲ ಹುಡುಕ್ಬಿಟ್ಟು ತಿನ್ನೋಂತವ್ರಿಗೆ ಹುಡುಕ್ಬಿಟ್ಟು ಕುಡಿಯೋಂತವ್ರಿಗೆ ಜಾಸ್ತಿ ಸಿಗುತ್ತೆ ರಂಗನಾಥನು ಹಾಗೆ ಮಾಡ್ತಾ ಇದ್ದ ಎಲ್ಲ ಹುಡುಕಿ ಹುಡುಕಿ ತಿನ್ನೋನು ಅವನಿಗೆ ಸಿಗ್ತಾ ಇತ್ತು ಅನ್ಸುತ್ತೆ ಸೊ ಇದ್ರಲ್ಲಿ ನಿಜಕ್ಕೂ ಯಾರಿಗೂ ಕಾಣಿಸೋದೇ ಇಲ್ಲ ಅದು ಕ್ಲಿಯರ್ ಆಗಿ ಯಾರಿಗೆ ಕಾಣಿಸೋದೇ ಕಾಣಿಸುತ್ತೋ ಅಂತವ್ರ ಮಾತ್ರ ಮೇ ಬಿ ಹುಡುಕ್ಬೋದು ಇವಾಗ ನನಗೂ ಕೂಡ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಈ ಒಂದೊಂದು ಬೀಜದ ಕೆಳಗಡೆ ಇರುತ್ತೆ ಸೊ ನೋಡ್ಕೊಂಡು ತಿನ್ಬೇಕು ಈಗ ಒಂದ್ಸತಿ ಅದ್ ನೋಡಿದ್ಮೇಲೆ ತಿನ್ನಕ್ ಮನ್ಸು ಬರ್ತಾ ಇಲ್ಲ ಒಂದಲ್ಲೇ ಸುಮಾರು 2-3 ಹುಳು ಸಿಕ್ತು
ಪ್ರಿಯಾ ಹುಡ್ ತೋಸದ ಮೇಲೆ ಯಾಕೋ ಇಷ್ಟ ಆಗ್ತಿಲ್ಲ ತುಂಬಾ ಆಸೆ ಪಟ್ಟು ಕೂತ್ಕೊಂಡಿದ್ದೀನಿ ಅಂತ ಅಯ್ಯೋ ಎರಡು ಬ್ಲಾಗ್ ಮುಂಚೆ ನಾನು ಒಂದ್ಸತಿ ಹೇಳಿದ್ದೆ ಹೋಮ್ ಮೇಡ್ ಚಾಕ್ಲೇಟ್ ಸಾಸ್ನ ಮಾಡಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ಹಳ್ಳಿಗೆ ಹೋಗಿದ್ರಿಂದ ನಾನು ನಿಮಗೆ ಶೇರ್ ಮಾಡೋಕ್ಕಾಗಲಿಲ್ಲ ಇವತ್ತಿನ ಬ್ಲಾಗಲ್ಲಿ ಚಾಕ್ಲೇಟ್ ಸಾಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನು ಮಾಡ್ತಿರೋದು ಇದು ಅಮೂಲ್ ಅವರ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಯೂಶಲಿ ಸ್ವಲ್ಪ ಕಹಿ ಜಾಸ್ತಿ ಇರುತ್ತೆ ಇದನ್ನು ಉಪಯೋಗಿಸ್ಕೊಂಡು ಸಾಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಸುಮಾರು 100 ml ಅಷ್ಟು ಹಾಲಿದೆ ಇದು ತಣ್ಣಗಿರುವಂಥ ಹಾಲು ಇದಕ್ಕೆ ಚಾಕ್ಲೇಟನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸುಮಾರು 100 ರಿಂದ 150 ಗ್ರಾಮ್ ಅಷ್ಟು ಚಾಕ್ಲೇಟನ್ನು ಕಟ್ ಮಾಡಿ ಹಾಕ್ಕೊಂಡು ಸ್ಟೌ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಕರಗಿಸ್ಕೋಬೇಕು ಡಾರ್ಕ್ ಚಾಕ್ಲೇಟ್ ಕಹಿ ಇರೋ ಕಾರಣ ಇದ್ರ ಜೊತೆಗೆ ಇನ್ನೊಂದು 2 ರಿಂದ 3 ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕೋಬೇಕಾಗತ್ತೆ ಹಾಗೆ ಕನ್ಸಿಸ್ಟೆನ್ಸಿ ಕೆಲವು ಸತಿ ಏನಾದರೂ ತೆಳುವಾಯಿತು ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡೋದ್ರಿಂದ ನಾವು ಕುದಿಯುವಾಗಲೇ ಹಾಕಿಬಿಟ್ರೆ ಗಟ್ಟಿಯಾಗಿರೋಂಥ ಚಾಕ್ಲೇಟ್ ಸಾಸ್ ರೆಡಿಯಾಗುತ್ತೆ ತಣ್ಣಗಾದಮೇಲೆ ನಿಮಗೆ ಬಿಸಿನಲ್ಲಿ ತೆಳುವು ಅನಿಸಿದ್ರೂ ತಣ್ಣಗಾದಮೇಲೆ ಈ ರೀತಿ ರೆಡಿ ಇರುತ್ತೆ ಇವತ್ತಿನ ಬ್ಲಾಗಲ್ಲಿ ಮತ್ತೊಂದು ಚಾಕ್ಲೇಟ್ ಸಾಸ್ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋ ವಿಧಾನ ಅಂದರೆ ಕೋಕೋ ಪೌಡರ್ನ ಉಪಯೋಗಿಸ್ಕೊಂಡು ಸುಮಾರು 1/2 ಕಪ್ಪಷ್ಟು ಕೋಕೋ ಪೌಡರ್ ಇದೆ 1 ಕಪ್ಪಷ್ಟು ಸಕ್ಕರೆ ಪುಡಿ ಬೆಣ್ಣೆ ಇದೆ ಹಾಗೆ ಇದು ಕಾರ್ನ್ಫ್ಲೋರ್ ಹಾಗೆ ವೆನಿಲಾ ಎಸೆನ್ಸ್ ಇದಿಷ್ಟನ್ನು ಸೇರಿಸ್ಕೊಂಡು ಚಾಕ್ಲೇಟ್ ಸಾಸ್ ಸುಲಭವಾಗಿ ಮಾಡ್ಕೋಬೋದು ಕೋಕೋ ಪೌಡರ್ ನಮಗೆ ಎಲ್ಲ ಕಡೆಯೂ ಅವೈಲಬಲ್ ಇರುತ್ತೆ 1/2 ಕಪ್ಪಷ್ಟು ಕೋಕೋ ಪೌಡರ್ಗೆ 1 ಕಪ್ಪಷ್ಟು ಸಕ್ಕರೆ ಪುಡಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಇದಿಷ್ಟನ್ನು ಫಸ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ನಾವು ಒಂದು ಏನು ಗಂಟಿಲ್ದಂಗೆ ಇದನ್ನು ಕಲಸ್ಕೋಬೇಕು ಇದು ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಇದೆ ಸಕ್ಕರೆನ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಹಾಗೆ ಕೋಕೋ ಪೌಡರ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಗಟ್ಟಿ ಬರಲಿಕ್ಕೋಸ್ಕರ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಹಾಲು ಜೊತೆ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟೌ ಮೇಲೆ ಇಟ್ಕೊಂಡು ಕುದಿಸ್ಕೋಬೇಕು ಸಣ್ಣ ಉರಿನಲ್ಲೇ ನಾವು ಕುದಿಸ್ಕೋಬೇಕಾಗುತ್ತೆ ಒಂದು 2 ನಿಮಿಷ ನಾವು ಕುದಿಸ್ಕೊಂಡ ನಂತರ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಹಾಕೋದ್ರಿಂದ ಇದಕ್ಕೆ ಒಂದು ಗ್ಲಾಸಿ ಎಫೆಕ್ಟ್ ಬರುತ್ತೆ ಒಂದು ಒಳ್ಳೆ ಶೈನ್ ಕೊಡುತ್ತೆ ಸೊ ಇದು ಹಾಕಿ ಬೆಣ್ಣೆ ಹಾಕಿ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮಗೆ ಬಿಸಿನಲ್ಲಿ ಈ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ನಮಗೆ ಹೊರಗಡೆ ಮಾರ್ಕೆಟಲ್ಲಿ ಹೇಗೆ ಅಂತಂದರೆ ನ್ಯೂಟೆಲಾ ಚಾಕ್ಲೇಟ್ ಅಂತೆಲ್ಲ ಸಿಗುತ್ತೆ ತುಂಬ ಕಾಸ್ಟ್ಲಿ ಅದೆಲ್ಲ ಸೊ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋಂಥ ವಿಧಾನ ನೀವು ಇದನ್ನು ಮಾಡಿಟ್ಕೊಂಡು ಬೇರೆ ಬೇರೆ ರೆಸಿಪೀಸ್ಗೆ ಬಳಸ್ಕೋಬೋದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿದ್ದೀನಿ 1/2 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಕಂಪ್ಲೀಟಾಗಿ ಇದು ಕೂಲ್ ಡೌನ್ ಆದ ನಂತರ ಯಾವುದಾದ್ರು ಬಾಟಲಲ್ಲಿ ಅಥವಾ ಯಾವುದೇ ಒಂದು ಕಂಟೈನರಲ್ಲಿ ಹಾಕಿ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಂದಾಗ ಇದನ್ನು ರೆಸಿಪೀಸ್ಗೆ ಉಪಯೋಗಿಸ್ಕೋಬೋದು ಇದು 2 ರೀತಿಯ ನಾನು ಚಾಕ್ಲೇಟ್ ಸಾಸ್ನ ನಿಮಗೆ ತೋರಿಸಿದ್ದೀನಿ ನಿಮಗೆ ಯಾವುದು ತುಂಬ ಸುಲಭ ಅನ್ಸುತ್ತೆ ಅದನ್ನು ನೀವು ಮಾಡ್ಕೋಬೋದು ಹಾಗೆ ಇದು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೇಕು ಅಂದರೆ ಈ ರೀತಿ ನಮಗೆ ಸ್ಪೂನ್ ಮೇಲೆ ಈ ರೀತಿ ಗಟ್ಟಿಯಾಗಿ ನಿಂತಿದೆ ಅಂತಂದರೆ ಪರ್ಫೆಕ್ಟಾಗಿರುವಂಥ ಚಾಕ್ಲೇಟ್ ಸಾಸ್ ರೆಡಿಯಾಗಿದೆ ಚಾಕ್ಲೇಟ್ ಸಾಸ್ ಮಾಡಿರುವಂಥ ಅದೇ ಸಾಸ್ ಪ್ಯಾನಲ್ಲೇ ಹಾಲು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಮಕ್ಕಳಿಗೋಸ್ಕರ ಕುಡಿಯೋದಕ್ಕೆ ಕೊಡ್ತಾ ಇದ್ದೀನಿ ಯೂಶಲಿ ಮಕ್ಕಳಿಗೆ ಹಾಲು ಅಂತಂದರೆ ಅಷ್ಟು ಇಷ್ಟಪಡಲ್ಲ ಆದರೆ ಒಂದೇ ಒಂದು ಸ್ಪೂನಷ್ಟು ಚಾಕ್ಲೇಟನ್ನು ಹಾಕಿ ಕೊಟ್ಟರೆ ತುಂಬ ಖುಷಿಪಟ್ಟು ಕುಡಿತಾರೆ ಸೊ ಡೆಕೋರೇಟ್ ಮಾಡಿಕೊಡುವಂಥ ವಿಧಾನ ಕೂಡ ನಾವು ಒಂದೇ ಒಂದು ಸ್ಪೂನ್ ಚಾಕ್ಲೇಟಿಂದ ಮಕ್ಕಳನ್ನು ಖುಷಿಪಡಿಸ್ಬೋದು ಸೊ ಈ ಚಾಕ್ಲೇಟ್ ಸಾಸ್ನ ನೀವು ಕೂಡ ಇವತ್ತೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ವೀಕೆಂಡ್ ಸ್ಪೆಷಲಲ್ಲಿ ಒಂದು ಯಮ್ಮಿ ಆಗಿರುವಂಥ ಹಾಗೆ ಮಕ್ಕಳಿಗಷ್ಟೇ ಇಲ್ಲ ದೊಡ್ಡವರೆಗೂ ಕೂಡ ಇಷ್ಟ ಆಗುವಂಥ ಒಂದು ಈಸಿಯೆಸ್ಟ್ ರೆಸಿಪಿ ಜೊತೆಗೆ ನಾನು ನಾಳೆ ಸಿಗ್ತೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಈಗ ಥರ ಒಂದೇ ಡ್ರೆಸ್ ಚೇಂಜ್ ಮಾಡಬೇಕು ಹಾಗೆ ಮುಖ ತೊಳ್ಕೋಬೇಕು ಸೊ ಬಟ್ಟೆಗಳಂತೂ ಈ ನಡುವೆ ತುಂಬಾ ಜಾಸ್ತಿ ಆಗ್ತಿದೆ ಯಾಕಂದರೆ ಒಂದು ದಿನಕ್ಕೆ 2-2, 3-3 ಜೊತೆ ಎಲ್ಲರದೂ ಈಗ ಹರ್ಷಿತ್ ಕ್ರಿಕೆಟ್ ಬೇರೆ ಆಡೋಕೆ ಹೋಗ್ತಿದ್ದಾನೆ ಸಂಜೆ ಹೊತ್ತು ಒಂದು 2 ಡ್ರೆಸ್ ಹಾಗೆ ಪ್ರಿಯಂದು ಕಾಲೇಜ್ ಮತ್ತು ಮನೆಗೆ ಬಂದಾಗ ಹಾಕ್ಕೊಂಡಿರೋಂಥ 2 ಡ್ರೆಸ್ ಮನೆಯವ್ರದ್ದು ಡೈಲಿ ಯೂಸ್ ಮಾಡೋಕ್ಕೆ ಮತ್ತು ಹೊರಗಡೆ ಹಾಕ್ಕೊಂಡು ಹೋಗೋದು 2 ಡ್ರೆಸ್ ಹಾಗೆ ನಂದು ಕೂಡ ಸೊ 2 ಡ್ರೆಸ್ ಅಂತಂದರೆ ಒಂದು ದಿನಕ್ಕೆ 4 ಜನಕ್ಕೆ 8-8 ಡ್ರೆಸ್ ವಾಶ್ಗೆ ಆಗ್ತಾ ಇರೋದು ವಾಷಿಂಗ್ ಮಿಷಿನ್ ಕೆಲಸ ಇದು ನಡುವೆ ತುಂಬಾ ಜಾಸ್ತಿ ಆಗೋಗಿದೆ ಒಂದು ದಿನ ವಾಶ್ ಮಾಡಿಲ್ಲ ಅಂದರೆ ಡಬಲ್ ಕ್ವಾಂಟಿಟಿನಲ್ಲಿ ಅಲ್ಲಿ ಬಟ್ಟೆಗಳೆಲ್ಲ ರೆಡಿ ಇರುತ್ತೆ ವೈಟ್ ಬಟ್ಟೆಗಳನ್ನ ಮಾತ್ರ ವಾಶ್ ಮಾಡಿದೆ ಅದನ್ನೆಲ್ಲ ಮಡಿಸಿಡಬೇಕು ಹಾಗೆ ಇಲ್ಲಿ ತರಕಾರಿ ತರಕ್ಕೆ ಹೋಗಿದ್ದಂಗೆ ಹಾಗೆ ಐನ್ ಕೊಟ್ಟಿದ್ದ ಬಟ್ಟೆಗಳನ್ನ ಕೂಡ ತೊಗೊಂಡು ಬಂದ್ವಿ ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ಕೊಂಡು ಕೆಳಗಡೆ ಹೋಗಿ ಅಡುಗೆ ಕೆಲಸ ಮುಗಿಸ್ಕೋಬೇಕು ಹಾಗಿದ್ರೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಇನ್ನೂ ನನ್ನ ಕೆಲಸ ಎಂಡ್ ಆಗಿಲ್ಲ ಮತ್ತೆ ಬರ್ತೀನಲ್ಲ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವ್ಲಾಗ್ ಜೊತೆಗೆ ಬರ್ತೀನಿ ಹೋಗ್ಬರಲ್ಲ